ಇವತ್ತು ನಾನು ಸಕ್ಕರೆ ಹೋಳಿಗೆ ಮಾಡಿದ್ದೇನೆ. ಇದು ತುಂಬಾ ಈಸಿ ಮತ್ತು ತುಂಬಾ ರುಚಿಯಾಗಿರುತ್ತದೆ. ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನೋಡೋಣ ಬನ್ನಿ. ನಮಸ್ಕಾರ, ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಕ್ಕರೆ ಹೋಳಿಗೆ ಮಾಡ್ತಾ ಇದ್ದೇನೆ. ಇದಕ್ಕೆ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿದ್ದೇನೆ ಈಗ, ಪೌಡರ್ ಇದು, ಮತ್ತು ಇದು ಮೈದಾ ಹಿಟ್ಟು, ಮತ್ತು ಇದು ಚಿರೋಟೆ ರವೆ ಅಥವಾ ಸಣ್ಣ ರವೆ, ಮತ್ತು ಇದು ಏಲಕ್ಕಿ ಪೌಡರು, ಸ್ವಲ್ಪ ತುಪ್ಪ. ಮೊದಲು ಈಗ ನಾವು ಹಿಟ್ಟನ್ನು ಕಲಸಿಕೊಳ್ಳೋಣ. ಮೈದಾ ಹಿಟ್ಟು ಹಾಕೋಣ. ಒಂದು 3 ಸ್ಪೂನ್ದಷ್ಟು ಸಣ್ಣ ರವೆ ಇದೆ. ಇದು ಇದಕ್ಕೆ 1 ಸ್ಪೂನ್ದಷ್ಟು ಎಣ್ಣೆ ಹಾಕೋಣ. ಈಗ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಹಾಗೆ ಕಲಸಿಕೊಂಡರೆ ನಡೆಯುತ್ತದೆ. ಈಗ ಇದಕ್ಕೆ ಕಲಸಿದ್ದಾಗಿದೆ. ಕೊಬ್ಬರಿ ಹೋಳಿಗೆ ಮಾಡುವಾಗ ಹಿಟ್ಟನ್ನು ಯಾವ ರೀತಿ ಕಲಿಸ್ತೇವಲ್ಲ ಆ ಹದಕ್ಕೆ ಇದನ್ನು ಕಲಸಿಕೊಳ್ಳಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪನೇ ಇದಕ್ಕೆ ಹೀಗೆ ಎಣ್ಣೆ ಹಚ್ಚಿ ಒಂದು 15-20 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ. ಈಗ ಸಕ್ಕರೆ ಪುಡಿಗೆ ಸ್ವಲ್ಪ ಏಲಕ್ಕಿನ ಪುಡಿಯನ್ನು ಸೇರಿಸೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಹೂರ್ಣಗದ್ದ ಥರ ಮಾಡಿಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೋಡಿ, ಒಂದು 2-3 ಸ್ಪೂನ್ದಷ್ಟು ತುಪ್ಪ ಹಾಕಬೇಕು. ಈಗ ಇದು ಹೀಗೆ ಸ್ವಲ್ಪ ಗಟ್ಟಿ ಹೀಗೆ ಉಂಡಿ ಕಟ್ಟದಂತ ಆತಂದರೆ ಸಾಕು ಇದಕ್ಕೆ. ಈಗ ಸ್ವಲ್ಪ ಸಣ್ಣ ಸಣ್ಣ ಉರುಳಿ ಮಾಡ್ಕೊಳ್ಳೋಣ. ಈಗ ಹಿಟ್ಟು 15-20 ನಿಮಿಷ ಹಿಟ್ಟಾದ ನಂತರ ಈಗ ಇದು ಸಾಫ್ಟಾಗಿ ಆಗಿದೆ. ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಹೀಗೆ ಇದನ್ನು ನಾದೋಣ ಸ್ವಲ್ಪ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಉರುಳಿ ಮಾಡಿಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಹಿಟ್ಟನ್ನು ಹೀಗೆ ರೌಂಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಇದನ್ನು ಹೀಗೆ ಮಾಡಿಕೊಳ್ಳಬೇಕು. ಇದನ್ನು ಸಣ್ಣ ಉಂಡೆ ಮಾಡಿರ್ತೇವಲ್ಲ ಇದನ್ನಲ್ಲಿ ಹಾಕಿ ಇದನ್ನು ತುಂಬಬೇಕು. ಹೂರ್ಣದ್ದು ಹೇಗೆ ಮಾಡ್ತೇವಲ್ಲ ಬೇಳೆದ್ದು ಹಾಗೆಯೇ ಇದನ್ನು ಕೂಡ ಮಾಡೋದು. ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಇದನ್ನು ಈಗ ಲಟ್ಸೋಣ. ಈಗ ಈಗ ಲಟ್ಸ್ಕೊಂಡಾಗಿದೆ. ಇದನ್ನು ಅಷ್ಟೊಂದು ದಪ್ಪನೂ ಬೇಡ ಮತ್ತು ಅಥವಾ ತೆಳುನೂ ಬೇಡ, ಸ್ವಲ್ಪ ಮೀಡಿಯಮ್ದಲ್ಲಿ ಹೀಗೆ ಲಟ್ಸಿಕೊಳ್ಳಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿನ ಮೇಲೆ ಹಾಕೋಣ. ಚೆನ್ನಾಗಿ ಕಾಯ್ದಿದೆ, ಈಗ ಇದ್ರ ಮೇಲೆ ಹಾಕೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮ್ದಲ್ಲೇ ಇದನ್ನು ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಹಚ್ಚೋಣ. ಈಗ ಇದನ್ನು ತಿರುವಿ ಹಾಕೋಣ. ಈ ಕಡೆನೂ ಆಗಿದೆ. ಈಗ ಈಗ ಆಗಿದೆ. ಈಗ ಇದು ಈಗ ಪ್ಲೇಟಿಗೆ ತೆಗೆದಿಡೋಣ. ನಾವು ಇನ್ನೊಂದು ಥರನೂ ಕೂಡ ಮಾಡ್ಬೋದು. ನಾವು ಸಕ್ಕರೆ ಪೌಡರ್ಗೆ ತುಪ್ಪ ಹಾಕಲ್ದೆ ಹಾಗೇ ಸಕ್ಕರೆ ಪೌಡರನ್ನು ಹೀಗೆ ಒಂದು ಸ್ಪೂನ್ದಿಂದ ಹೀಗೆ ನಮಗೆ ಎಷ್ಟು ಸಿಗಬೇಕು ನೋಡಿ ಇಷ್ಟು ಹಾಕಿ ಇದನ್ನು ಕೂಡ ಹೀಗೆ ಮಾಡಿದರೆ ಇದು ತುಂಬಾ ಚೆನ್ನಾಗಿ ಆಗ್ತದೆ. ಅಂದರೆ ಸಕ್ಕರೆ ದಂಡಿ ತನಕ ಹೋಗ್ತದೆ ಇದು. ಹೀಗೆ ಇದನ್ನು ಮಾಡಿ ಇದನ್ನು ಕೂಡ ಹಿಟ್ಟು ಹಚ್ಚಿ ಲಟ್ಸಿದರೆ ಇದು ಸಕ್ಕರೆ ಎಲ್ಲ ಕಡೆ ಹೋಗುತ್ತದೆ. ನಾವು ತುಪ್ಪ ತಿನ್ನಲ್ಲ ಅಂತಂದರೆ ಹಾಗೆಯೇ ನಾವು ಸಕ್ಕರೆ ಪೌಡರಿಂದ ಕೂಡ ಹೀಗೆ ಲಟ್ಸಬಹುದು.
ಹೀಗೆ ಸಕ್ಕರೆ ಪುಡಿ ಒಳಗಡೆ ಎಲ್ಲ ಕಡೆ ಸೇರಿಕೊಂಡಿದೆ. ಇದು ಕೂಡ ತುಂಬ ಚೆನ್ನಾಗಾಗ್ತದೆ. ಈಗ ಇದನ್ನು ಕೂಡ ಬೇಯಿಸೋಣ. ಇದು ಸಕ್ಕರೆ ಪುಡಿಗೆ ತುಪ್ಪ ಹಾಕದೆ ಹಾಗೆ ಮಾಡಿದ್ನೆಲ್ಲ ಆದಿದ್ದು, ಇದು ಕೂಡ ಚೆನ್ನಾಗಾಗಿದೆ. ಈಗ ಇದನ್ನು ಕೂಡ ತೆಗೆದಿಡೋಣ. ಇದನ್ನು ಮಂಡಿಗೆ ಥರ ಕೂಡ ಹಾಗೆ ತಿನ್ಬೋದು. ಇದಕ್ಕೆ ಹೀಗೆ ಇದನ್ನು ಸ್ವಲ್ಪ ಹೀಗೆ ಪುಡಿ ಪುಡಿ ಮಾಡಿ ಇದಕ್ಕೆ ಹಾಲು ಮತ್ತು ತುಪ್ಪ ಮತ್ತು ಸಕ್ಕರೆ ಪೌಡರ್ ಇದಕ್ಕೂ ಹಾಕಿಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತದೆ. ಮಂಡಿಗೆ ಥರನೇ ಆಗ್ತದೆ ಇದು ಟೇಸ್ಟು. ಸಕ್ಕರೆ ಹೋಳಿಗೆ ರೆಡಿಯಾಗಿವೆ. ಹಾಲು ಮತ್ತು ತುಪ್ಪದ ಜೊತೆ ತುಂಬಾ ರುಚಿಯಾಗಿರುತ್ತದೆ ತಿನ್ನಲು, ಮತ್ತು ತುಂಬಾ ಕ್ರಿಸ್ಪಿಯಾಗಿ ಆಗಿವೆ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದ.